ದಕ್ಷಿಣ ಭಾರತದಲ್ಲಿ ಭಾರಿ ಮಳೆ ಮುನ್ಸೂಚನೆ ಈಗ ದೊರೀತಾ ಇದೆ. ತಮಿಳುನಾಡು, ಪುದುಚೇರಿ, ಕೇರಳದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಈಗ ದೊರೀತಾ ಇದೆ. ತಮಿಳುನಾಡು, ಪುದುಚೇರಿ, ಕೇರಳದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈಗಾಗಲೇ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಲಕ್ಷದ್ವೀಪ, ಅಂಡಮಾನ್, ನಿಕೋಬಾರ್ನಲ್ಲಿ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅಕ್ಟೋಬರ್ 4-8 ಭಾರಿ ಮಳೆ ಸುರಿಯುವಂತಹ ಸೂಚನೆ ಈಗ ದೊರೀತಾ ಇದೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ದೊರೆತಿದೆ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ವರುಣ ಅಬ್ಬರಿಸ್ತಿದ್ದಾನೆ. ಶಾಂತಿನಗರ, ಮೆಜೆಸ್ಟಿಕ್ ಈ ಭಾಗದಲ್ಲಿ ಈಗಾಗಲೇ ಮಳೆ ಬೀಳ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಚಂಡಮಾರುತ ಈಗ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಸಮುದ್ರದಲ್ಲಿ ಪ್ರಕ್ಷುಬ್ಧತೆ ಹಾಗೂ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಎಸ್ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ದಕ್ಷಿಣ ಭಾರತದಲ್ಲಿ ಈಗ ಮಳೆಯ ಮುನ್ಸೂಚನೆಯನ್ನು ಯಾವ ರೀತಿಯಾಗಿ ಹವಾಮಾನ ಇಲಾಖೆ ನೀಡಿದೆ ಮತ್ತು ಬೆಂಗಳೂರಿಗೂ ಇದರ ಎಫೆಕ್ಟ್ ಏನಾದರೂ ಆಗುತ್ತಾ ಹೇಗೆ ಅಂತ? ಈಗ ಆಗ್ಲೇ ಬೆಂಗಳೂರಿನಲ್ಲಿ ಬೆಳಿಗ್ಗೆ 10 ಸಮಯದಲ್ಲಿ ಅಲ್ಲಲ್ಲಿ ಮಳೆ ಶುರುವಾಗಿತ್ತು. ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಬೆಳಿಗ್ಗೆ 10-10:30 ಸಮಯದಲ್ಲಿ ಮಳೆ ಬೀಳೋದು ಶುರುವಾಯಿತು. ಇದೀಗ ಮ್ಯೂನ್ಸೂನ್ ಗಾರ್ಡನ್, ಅಶೋಕ್ ನಗರ, ಕೋರ್ಮಂಗ್ಲ, ರಾಜಾಜಿನಗರ ಸೇರಿದಂತೆ ಅನೇಕ ಕಡೆ ಈಗಾಗಲೇ ಮಳೆ ಸುರಿತಾ ಇದೆ. ಈಗ ಕೂಡ ಧಾರಾಕಾರ ಮಳೆ ಸುರಿತಾ ಇದ್ದು ಈಗಾಗಲೇ ನಗರದ ರಸ್ತೆಗಳಲ್ಲಿ ಕೆಲವು ಕಡೆ ನೀರು ನಿಂತಿದೆ. ಹೀಗಾಗಿ ಪ್ರಯಾಣಕ್ಕೆ ಜನರು ಕೂಡ ಸಂಕಷ್ಟ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಿಖಿಲ್, ಈಗ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಏನೆಲ್ಲ ಎಫೆಕ್ಟ್ ಆಗ್ಬಹುದು? ಯಾಕಂದ್ರೆ ಸ್ಪೆಷಲಿ ಮೀನುಗಾರರು ಮೀನುಗಾರಿಕೆಯನ್ನು ಮಾಡೋದಕ್ಕೆಲ್ಲ ಹೋಗ್ತಿರ್ತಾರೆ, ಸಮುದ್ರಯಾನ ಮಾಡ್ತಿದ್ದಾರೆ, ಅವರಿಗೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ ಅಂತ? ಎಸ್ ನಿಖಿಲ್, ಈಗಾಗಲೇ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಹಾಗೂ ಕರ್ನಾಟಕದ ದಕ್ಷಿಣ ಪ್ರದೇಶದಲ್ಲಿ ಮಳೆಯಾಗುತ್ತೆ ಅನ್ನುವಂತ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಮೀನುಗಾರರಿಗೆ ಮತ್ತು ಕರಾವಳಿ ಪ್ರದೇಶದಲ್ಲಿರುವಂತಹ ಜನರಿಗೆ ನೀರಿಗೆ ಇಳಿಯದಂತೆ ಮತ್ತು ನದಿ ಪಾತ್ರಕ್ಕೆ ಹಾಗೂ ಸಮುದ್ರ ಪಾತ್ರಕ್ಕೆ ತೆರಳದಂತೆ ಸೂಚನೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ನಾಗರಿಕರು ಈ ಮುನ್ಸೂಚನೆಯನ್ನ ಪಾಲಿಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಜೀವ ಮತ್ತು ಆಸ್ತಿ ಪಾಸ್ತಿ ನಷ್ಟ ಆಗುವ ಸಾಧ್ಯತೆ ಕೂಡ ಎದುರಾಗುತ್ತೆ. ನಿಖಿಲ್, ಈಗ ಪ್ರದೀಪ್, ಕೇರಳದಲ್ಲಿ ಈಗಾಗಲೇ ಬಹಳಷ್ಟು ಹಾನಿಯಾಗಿದೆ. ಈ ಮತ್ತು ಈಗ ಮುಂಬರುವಂತಹ ಚಂಡಮಾರುತದಿಂದೆಲ್ಲ ಯಾವೆಲ್ಲ ಎಫೆಕ್ಟ್ ಆಗ್ಬಹುದು? ಅಲ್ಲಿನ ಸರ್ಕಾರ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾ ಇದೆ? ಏನೆಲ್ಲ ಪ್ರಭಾವ ಬೀರಬಹುದು ಅಂತ ಈ ಚಂಡಮಾರುತ? 80 ಕಂಡು ತೆರಳಿದಂತ ಬೃಹತ್ ಪ್ರಮಾಣದಲ್ಲಿ ಕೇರಳದಲ್ಲಿ ಮಳೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ 600+ ಜನ ಸಾವಿಗೀಡಾಗಿದ್ರು. ಅದಾದ ನಂತರ ಕೊಡಗಿನಲ್ಲಿ ಕೂಡ ಬಹುತೇಕ 40-50 ಹಿಂದೆ ಆಗಿದ್ದಂತ ಮಳೆ ಪ್ರಮಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ 2,000 ಅಂದಾಜು ನಷ್ಟ ಆಗಿದೆ ಅನ್ನುವಂತ ಒಂದು ವರದಿ ಕೂಡ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಚಂಡಮಾರುತದ ಪ್ರಭಾವ ಏನಿದೆ ಅದನ್ನ ನಾವು ಯಾರು ಕೂಡ ಆಗಲ್ಲ, ಆದ್ರೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡ್ರೆ ಸಂಭವಿಸಬಹುದಾದ ಆಸ್ತಿ ಪಾಸ್ತಿ ನಷ್ಟ ಮತ್ತು ಜೀವ ನಷ್ಟವನ್ನ ತಪ್ಪಿಸಬಹುದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪ, ಕೇರಳ, ತಮಿಳುನಾಡು, ಪುದುಚೇರಿ ಮತ್ತು ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ಅಧಿಕಾರಿಗಳು, ವಿಪತ್ತು ನಿರ್ವಹಣಾ ದಳ ಸೇರಿದಂತೆ ಅನೇಕ ಇದಕ್ಕೆ ಏನು ಆಡಳಿತ ಸಂಸ್ಥೆಗಳಿಗೆ ಈಗಾಗಲೇ ಸೂಚನೆ ನೀಡಿದರೆ ಎದುರಾಗಬಹುದಾದ ಯಾವುದೇ ವಿಪತ್ತನ್ನ ಸಮರ್ಥವಾಗಿ ನಿಭಾಯಿಸುವುದಕ್ಕೆ ಮತ್ತು ಜನರ ಜೀವ ಆಸ್ತಿ ಪಾಸ್ತಿ ರಕ್ಷಣೆಗೆ ಕ್ರಮ ಕೈಗೊಂಡಿದ್ದಾರೆ. ಈಗಾಗಲೇ ಕರಾವಳಿ ಪ್ರದೇಶಗಳಲ್ಲಿ ರಕ್ಷಣಾ ಪಡೆಗಳು ಕಾರ್ಯನಿರತವಾಗಿವೆ. ನಿಖಿಲ್, ಥ್ಯಾಂಕ್ ಯು ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಅಕ್ಟೋಬರ್ 4-8 ಭಾರಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇದರ ಈಗ ಎಫೆಕ್ಟ್ ಈಗಾಗಲೇ ಬೆಂಗಳೂರಿನಲ್ಲಿ ತಟ್ಟಿದೆ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದನೇ ಮಳೆ ಕೂಡ ಸುರಿತಾ ಇದೆ. ಬೇರೆ ಬೇರೆ ಭಾಗಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರಲ್ಲೂ ಶಾಂತಿನಗರ, ಮೆಜೆಸ್ಟಿಕ್, ಕೋರ್ಮಂಗಲ, ವಿಜಯನಗರ ಭಾಗಗಳಲ್ಲಿ ಮಳೆ ಸುರಿತಾ ಇದೆ. ಮಲ್ಲೇಶ್ವರಂ ಸೇರಿದಂತೆ ಹಲವೆಡೆ ಕೂಡ ಈಗ ಭಾರಿ ಮಳೆ ಆಗ್ತಾ ಇದೆ. ಒಟ್ಟಿನಲ್ಲಿ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ನಲ್ಲಿ ಜಾಸ್ತಿ ಮಳೆಯಾಗುವಂಥ ಲಕ್ಷಣ ಗೋಚರ ಆಗ್ತಾ ಇದೆ. ಅಲ್ಲಿ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ತಮಿಳುನಾಡು, ಪುದುಚೇರಿ, ಕೇರಳದಲ್ಲಿ ಮಳೆ ಆಗ್ತಾ ಇದೆ. ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಎಸ್, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಬೆಂಗಳೂರಿನಲ್ಲಿ ಮಳೆ ಎಫೆಕ್ಟ್ ಯಾವ ರೀತಿಯಾಗಿ ತಟ್ಟಿದೆ ಅಂತ, ಮಳೆ ಯಾವ ರೀತಿಯಾಗಿ ಆಗ್ತಿದೆ?
ಎಸ್ ನಿಖಿಲ್, ಈಗಾಗಲೇ ಬೆಂಗಳೂರಿನಲ್ಲಿ ಮಳೆ ರಾಯಣ ಸೀಸನ್ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಕೂಡ ನಗರದಲ್ಲಿ ಸಾಕಷ್ಟು ಸೆಕೆ ಇತ್ತು. ಸುಮಾರು 31 ಡಿಗ್ರಿ ಸೆಲ್ಸಿಯಸ್ ನಷ್ಟು ಬಿಸಿಲು ಆವರಿಸಿತ್ತು. ಸೊ ಆಗ್ಲೂ ಕೂಡ ಹವಾಮಾನ ಇಲಾಖೆಯಿಂದ ಒಂದು ಏನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಕಳೆದ ಒಂದು ಅಂದ್ರೆ ಮುಂಬರುವಂತಹ ಒಂದು ವಾರದಲ್ಲಿ ಬೆಂಗಳೂರು ನಗರ ಸೇರಿದಂತೆ ನಗರದ ಅಂದ್ರೆ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವಂತಹ ಮುನ್ಸೂಚನೆ ಕೊಟ್ಟಿದ್ರು. ಅವರ ಮಾಹಿತಿಯಂತೆ ಇವತ್ತು ಕೂಡ ನಗರದಲ್ಲಿ ಒಂದು ಉತ್ತಮ ಮಳೆ ಆಗ್ತಾ ಇದೆ. ಆದ್ರೆ ಎಲ್ಲಿಯೂ ಕೂಡ ಧಾರಾಕಾರ ಮಳೆ ಆಗುವಂತಹ ಮಾಹಿತಿ ಕೂಡ ಇದುವರೆಗೂ ಲಭ್ಯವಾಗಿಲ್ಲ. ಆದ್ರೆ ಸಾಧಾರಣ ಮಳೆಯಾಗಿದೆ. ಸೊ ಈ ಒಂದು ಸಾಧಾರಣ ಮಳೆಗೆ ಒಂದಿಷ್ಟು ಪ್ರದೇಶಗಳಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಉಂಟಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ವಾಹನ ಸವಾರರು ಮಳೆಯಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಅದನ್ನ ಹೊರತುಪಡಿಸಿದ್ರೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ತಗ್ಗು ಪ್ರದೇಶಗಳಲ್ಲಿ ಯಾವ ರೀತಿಯಲ್ಲಿ ಮಳೆ ನೀರು ಆವರಿಸಿಕೊಳ್ಳುತ್ತೋ ಅದೇ ರೀತಿ ಕೂಡ ಇವತ್ತಿನ ಒಂದು ಅಲ್ಪ ಸ್ವಲ್ಪದ ಸಾಧಾರಣ ಮಳೆಗೂ ಕೂಡ ತಗ್ಗು ಪ್ರದೇಶಗಳು ಒಂದಿಷ್ಟು ನೀರನ್ನ ಆವರಿಸಿಕೊಂಡಿತ್ತು. ಆದ್ರೆ ಈ ಒಂದು ಮಳೆ ಇನ್ನೂ 5 ದಿನಗಳ ಕಾಲ ಇರಲಿದೆ ಅನ್ನುವಂತಹ ಮಾಹಿತಿಯನ್ನ ಅಧಿಕೃತವಾಗಿ ಹವಾಮಾನ ಇಲಾಖೆ ಸುದ್ದಿ ಟಿವಿಗೆ ಕೊಟ್ಟಿರುವಂತದ್ದು. ಈಗಾಗಲೇ ಏನು ನಗರದಲ್ಲಿ ಅಂದ್ರೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆ ಅಲ್ಲಿ ಎಲ್ಲ ಯಾವುದೇ ಅನಾಹುತಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪಾಲಿಕೆ ಕೂಡ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಸೊ ಹೀಗಾಗಿ ಕಳೆದ ಒಂದು ವರ್ಷದಿಂದ ಮಳೆಯ ಅವಾಂತರದಿಂದಾಗಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ಪರಿಸ್ಥಿತಿ ಈ ಬಾರಿ ಈ ಒಂದು ಮಳೆಗೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪಾಲಿಕೆ ಕೂಡ ಎಲ್ಲಾ ಮುಂತಾಗುವಂತಹ ಅನಾಹುತಗಳನ್ನ ತಡೆಗಟ್ಟುವುದಕ್ಕೆ ಸಿದ್ಧವಾಗಿದೆ. ಎಲ್ಲಿಯೂ ಕೂಡ ಜನಸಾಮಾನ್ಯರಿಗೆ ಯಾವುದೇ ಸಮಸ್ಯೆಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪಾಲಿಕೆ ಕೂಡ ಮುಂಜಾಗೃತ ಕ್ರಮವಾಗಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದೆಲ್ಲವನ್ನ ಕೂಡ ಮಾಡಿಕೊಂಡು ಮಳೆಯ ಅವಾಂತರವನ್ನ ತಡೆಗಟ್ಟುವುದಕ್ಕೆ ಫುಲ್ ರೆಡಿ ಆಗಿದೆ. ಲಿಖಿತ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.